ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಚಿಕನ್, ಮಟನ್, ಮೊಟ್ಟೆ ಏನೂ ಹಾಕದೆ ಪ್ಲೇನ್ ಬಿರಿಯಾನಿ ರೈಸ್ ತೊಗೊಂಡು ಬಂದಿದ್ದೀನಿ. ಇದನ್ನು ಹೀಗೇ ನೀವು ತಿನ್ಬೋದು, ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಹಾಗೂ ಸಿಂಪಲ್ ವಿಧಾನದಲ್ಲಿ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ಹಾಗೂ ಹೇಗಾಗಿತ್ತಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ಓಕೆ, ಫಸ್ಟಿಗೆ ಇಲ್ಲಿ ನಾನು ತೊಗೊಂಡಿದ್ದೀನಿ 1/2 kg ಬಾಸ್ಮತಿ ರೈಸ್. ನೀವು ನಾರ್ಮಲ್ ವೈಟ್ ರೈಸ್, ಸೋನಮಸೂರಿ ರೈಸ್ ಅಥವಾ ಜೀರಾ ರೈಸ್ ಇಲ್ಲಿ ಯೂಸ್ ಮಾಡ್ಬೋದು. ಇದನ್ನು ನಾನು ನೆನೆ ಹಾಕ್ತಾ ಇಲ್ಲ, ಕೆಲವು ಬಿರಿಯಾನಿ ರೈಸ್ ನೆನೆ ಹಾಕಬೇಕಾಗುತ್ತೆ. ಇದು ಇಂಡಿಯಾ ಗೇಟ್ ಆದ್ದರಿಂದ ಇದನ್ನು ನೆನೆ ಹಾಕುವ ಅವಶ್ಯಕತೆ ಇಲ್ಲ. ಓಕೆ, ಆಮೇಲೆ ಇಲ್ಲಿ ನಾನು ಒಂದು ಕಡಾಯಿ ತೊಗೊಂಡಿದ್ದೀನಿ ಅಥವಾ ಬಿರಿಯಾನಿ ಪಾಟ್ ಅಂತಲೇ ನೀವು ಹೇಳ್ಬೋದು. ಇದರಲ್ಲಿ ನಾನು 2-3 spoons ಎಣ್ಣೆಯನ್ನು ಹಾಕ್ತಾ ಇದ್ದೀನಿ, ಕುಕಿಂಗ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೂ 1/4 spoon ಜೀರಾ, 1/4 spoon ಬಡಿಶೇಪ್, ಸ್ವಲ್ಪ ಚಕ್ಕೆ ಅಂದರೆ ದಾಲ್ಚಿನಿ, ಲವಂಗ 1-3, ಏಲಕ್ಕಿ 1-2, ಆಮೇಲೆ ಜಾವಿತ್ರಿ, ಈ ರೀತಿ ಎಲ್ಲ ಗರಂ ಮಸಾಲವನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ. ಓಕೆ, ಯಾವಾಗಲೂ ಮಸಾಲ ಹಾಕುವಾಗ ಗ್ಯಾಸ್ ಸ್ವಲ್ಪ ಸ್ಲೋವಲ್ಲೇ ಇರಲಿ. ಆಮೇಲೆ ಇದಕ್ಕೆ ನಾನು ನೀರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ನೀರುಳ್ಳಿ ನಾನಿಲ್ಲಿ 2 ಯೂಸ್ ಮಾಡಿದ್ದೀನಿ. ನೀರುಳ್ಳಿಲಿ ಚೆನ್ನಾಗಿ ಕೆಂಪಾಗುವವರೆಗೂ ಫ್ರೈ ಮಾಡಲಿಕ್ಕುಂಟು. ಇದರೊಂದಿಗೆ ನಾನು 2 ಹಸಿಮೆಣಸು ಕೂಡ ಸೇರಿಸ್ತಾ ಇದ್ದೀನಿ. ನಿಮಗೆ ಹಸಿಮೆಣಸು ಇಷ್ಟ ಇಲ್ಲದರೆ ನೀವು ಸ್ಕಿಪ್ ಮಾಡ್ಬೋದು. ಓಕೆ, ಸ್ವಲ್ಪ ಇದರ ಕಲರ್ ಚೇಂಜ್ ಆಗುವವರೆಗೂ, ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವವರೆಗೂ ನಾವಿದನ್ನು ಫ್ರೈ ಮಾಡೋಣ. ಓಕೆ ನೋಡಿ, ಇನ್ನೂ ಕೂಡ ಸ್ವಲ್ಪ ಇದು ಫ್ರೈ ಮಾಡಲಿಕ್ಕುಂಟು. ಇವಾಗ ನೋಡ್ಬೋದು ಕಲರ್ ಚೇಂಜ್ ಆಗಿದೆ. ಈ ಹೊತ್ತಿಗೆ ನಾನು ಇದಕ್ಕೆ 1/2 spoon ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಅದರ ಹಸಿ ವಾಸನೆ ಹೋಗೋವರೆಗೂ 1 ನಿಮಿಷದವರೆಗೂ ಫ್ರೈ ಮಾಡ್ತೀನಿ. ಓಕೆ, ಇವಾಗ ನಾನು ಇದಕ್ಕೆ 1 spoon ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೀನಿ. ಈ ಮಸಾಲ ಬೇಕಿದ್ರೆ ಇದರ ಲಿಂಕ್ ನನ್ನ ಡಿಸ್ಕ್ರಿಪ್ಷನಲ್ಲಿದೆ. ಮನೆಯಲ್ಲೇ ಯಾವ ರೀತಿ ಬಿರಿಯಾನಿ ಮಸಾಲ ಮಾಡ್ಬೋದು ಅಂತ ಹೇಳಿ ನಾನು ಆಲ್ರೆಡಿ ವೀಡಿಯೋವನ್ನು ಹಾಕಿದ್ದೀನಿ. ಓಕೆ, ಆಮೇಲೆ ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ನಾನು 1/2 kg ತೊಗೊಂಡಿದ್ದೆ, ಅಂದರೆ 1 cup ರೈಸಿಗೆ 2 cup ನೀರನ್ನು ನೀವು ಸೇರಿಸಿದರೆ ಸಾಕು. ಕರೆಕ್ಟಾಗಿ 1 cup ರೈಸಿಗೆ 2 cup ನೀರು ಹಾಕಿದರೆ ಪರ್ಫೆಕ್ಟ್ ಆಗುತ್ತೆ. ಹಾಗೂ 1 cup ನಾನಿಲ್ಲಿ ಹಾಲನ್ನು ಹಾಕ್ತಾ ಇದ್ದೀನಿ. ಹಸಿ ಹಾಲನ್ನು ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ರೆ ತೆಂಗಿನ ಹಾಲು ಕೂಡ ಹಾಕ್ಬೋದು. ಓಕೆ, ಇವಾಗ ಕುದಿ ಬರ್ತಾ ಉಂಟು, ನೋಡ್ಬೋದು ನೀವು. ಈ ಟೈಮಲ್ಲಿ ನಾನು ಇದಕ್ಕೆ ಚೆನ್ನಾಗಿ ತೊಳೆದಿಟ್ಟ ರೈಸನ್ನು ಸೇರಿಸ್ತಾ ಇದ್ದೀನಿ. ಓಕೆ, ರೈಸನ್ನು ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಉಪ್ಪು ಸ್ವಲ್ಪ ಕಮ್ಮಿ ಹಾಕ್ಲಿಕ್ಕೆ ಹೋಗಬೇಡಿ, ಹಾಗಂತೇಳಿ ಜಾಸ್ತಿ ಅಲ್ಲ, ಕರೆಕ್ಟಾಗಿ ನೋಡಿಕೊಂಡು ಹಾಕಿ. ಇಲ್ಲದಿದ್ದರೆ ತುಂಬ ಚಪ್ಪೆ ಅಂತ ಎನಿಸ್ಬೋದು. ಹಾಗಾಗಿ ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿ. ಬೇಕಿದ್ರೆ ಸಣ್ಣ 1/4 spoon ಸಕ್ಕರೆ ಕೂಡ ನೀವು ಹಾಕ್ಬೋದು, ಚೆನ್ನಾಗಾಗುತ್ತೆ ಇದರಿಂದ. ಆಮೇಲೆ ನಾನು ಇದಕ್ಕೆ ಪುದೀನವನ್ನು ಸೇರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಾಗುತ್ತೆ, ಮಿಂಟ್ ಫ್ಲೇವರ್ ಇದರಲ್ಲಿ. ನೀವು ಬೇಕಿದ್ರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದೆ ಆದರೆ ಹಾಕ್ಬೋದು. ಓಕೆ, ಇವಾಗ ಇದು ಕುದಿಲಿಕ್ಕೆ ಉಂಟು, ಹಾಗಾಗಿ ಇದನ್ನು ನಾನು ಮುಚ್ಚಿಡ್ತೀನಿ. ಚೆನ್ನಾಗಿ 1 ಕುದಿ ಬರಬೇಕಿದು. ಗ್ಯಾಸನ್ನು ನಾನಿಲ್ಲಿ ಫಾಸ್ಟಲ್ಲೇ ಇಟ್ಟಿದ್ದೀನಿ. ಓಕೆ ನೋಡಿ, ಇವಾಗ ಒಳ್ಳೆ ರೀತಿ ಕುದಿತಾ ಉಂಟು. ಈ ರೀತಿ ಕುದಿ ಬರಬೇಕು. ಹೀಗೆ ಕುದಿತಾ ಇರುವಾಗ ಗ್ಯಾಸನ್ನು ನಾವು ಕಂಪ್ಲೀಟಾಗಿ ಸ್ಲೋ ಮಾಡಬೇಕು. ಎಷ್ಟು ಸ್ಲೋ ಆಗುತ್ತೆ ನೋಡಿ, ಅಷ್ಟು ಸ್ಲೋ ಮಾಡಿ. ಇವಾಗ ಇದಕ್ಕೆ ನಾನು ಕ್ರಶ್ ಮಾಡಿದ ಕಾಳುಮೆಣಸನ್ನು ಹಾಕ್ತಾ ಇದ್ದೀನಿ, ಪೆಪ್ಪರ್ ಹಾಕ್ತಾ ಇದ್ದೀನಿ ಇಲ್ಲಿ. ಆಮೇಲೆ ಇದಕ್ಕೆ ನಾನು ಗೀಯನ್ನು ಯೂಸ್ ಮಾಡಿದ್ದೀನಿ. 1 tablespoon ನಾನಿಲ್ಲಿ ತುಪ್ಪವನ್ನು ಮೇಲ್ಗಡೆಯಿಂದ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ. ಇವಾಗ ಗ್ಯಾಸನ್ನು ಸ್ಲೋ ಇಟ್ಟಿದ್ದೀವಿ, ಮುಚ್ಚಿಡಬೇಕು. ದಮ್ಮಲ್ಲೇ ಇದು ರೈಸ್ ಒಳ್ಳೆ ರೀತಿ ಬಾಯ್ಲ್ ಆಗಬೇಕು, ಹಾಗಾಗಿ ಇದನ್ನು ಮುಚ್ಚಿಡೋಣ. ಓಕೆ, ಇವಾಗ ನೋಡೋಣ. ನೋಡಿ, ನೀರೆಲ್ಲ ಚೆನ್ನಾಗಿ ಹೀರಿಕೊಂಡಿದೆ, ನೋಡ್ಬೋದು ನೀವು. ಒಮ್ಮೆಲೆ ಸ್ವಲ್ಪ ಆದರೂ ನೀರು ಇದೆ ಆದರೆ ನೀವು ಸ್ವಲ್ಪ ಹೊತ್ತು ಇಟ್ಟರೆ ಆಯ್ತಿದ್ರೆ ಗ್ಯಾಸ್ ಮೇಲೆ. ನೋಡಿ, ಈ ರೀತಿ ನಮಗೆ ಬರಬೇಕು. ನೋಡಿ, ಬಿಡು ಬಿಡುವಾಗಿ ಕರೆಕ್ಟಾಗಿ ಬರುತ್ತೆ ಇದು. ಓಕೆ, ಇವಾಗ ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಕೇಸರನ್ನು ನೆನೆ ಹಾಕಿದ್ದೆ ಹಾಲಿನಲ್ಲಿ, ಅದನ್ನು ಹಾಕ್ತಾ ಇದ್ದೀನಿ. ಆಪ್ಷನಲ್, ನಿಮಗೆ ಇದೇ ಆದರೆ ನೀವು ಹಾಕಿ. ಕೇಸರ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಇಲ್ಲದಿದ್ದರೆ ಪರವಾಗಿಲ್ಲ, ಹಾಕಬೇಕಂತ ಏನಿಲ್ಲ. ಆಮೇಲೆ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿದ ಒಣದ್ರಾಕ್ಷಿ ಹಾಗೂ ಗೋಡಂಬಿಯನ್ನು. ಆಮೇಲೆ ಇದರ ಮೇಲೆ ನಾನು ಹಾಕ್ತಾ ಇದ್ದೀನಿ ಫ್ರೈ ಮಾಡಿದ ನೀರುಳ್ಳಿ. ಇಷ್ಟೆಲ್ಲ ಹಾಕಿ ಸ್ವಲ್ಪ ಹೊತ್ತು 1 ನಿಮಿಷ ನಾವು ಇದನ್ನು ಮುಚ್ಚಿಡೋಣ, ಅಲ್ಲೇ ಅದು ಚೆನ್ನಾಗಿ ದಮ್ ಬರಲಿ. ಓಕೆ, ಇವಾಗ ನೋಡಿ 1 ನಿಮಿಷ ಆಗಿದೆ, ಒಳ್ಳೆ ರೀತಿ ನೋಡಿ ದಮ್ ಬಂದಿದೆ ಇವಾಗ.
ಇವಾಗ ಗ್ಯಾಸನ್ನು ಆಫ್ ಮಾಡಿ. ಹಾಗೂ ರೈಸ್ ನೋಡಿ ಕರೆಕ್ಟಾಗಿ ಇವಾಗ ಬಿಡು ಬಿಡುವಾಗಿ ಬಂದಿದೆ. ತುಂಬ ಟೇಸ್ಟ್ ಆಗುತ್ತೆ ನೀವು ಈ ರೀತಿ ಮಾಡಿದರೆ. ಇದನ್ನು ನೀವು ಹೀಗೇ ತಿನ್ಬೋದು ಅಥವಾ ಇದರೊಂದಿಗೆ ಯಾವುದೇ ಗ್ರೇವಿ ಚೆನ್ನಾಗಾಗುತ್ತೆ. ಚಿಕನ್ ಗ್ರೇವಿ ಬೇಕಿದ್ರೂ ಮಾಡಿ, ಮಟನ್ ಗ್ರೇವಿ ಬೇಕಿದ್ರೂ ಮಾಡಿ, ಮೊಟ್ಟೆ ಗ್ರೇವಿ ಕೂಡ ಚೆನ್ನಾಗಾಗುತ್ತೆ. ಹಾಗೂ ದಾಳು ಉಂಟು ನೋಡಿ, ಅದು ಕೂಡ ತುಂಬ ಚೆನ್ನಾಗಾಗುತ್ತೆ. ದಾಲ್ ಫ್ರೈ ಎಲ್ಲ ಮಾಡಿದರೆ ಟೇಸ್ಟ್ ಆಗುತ್ತೆ. ಇದಕ್ಕೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಆಮೇಲೆ ನನಗೆ ಹೇಳಿ ಯಾವ ರೀತಿ ಆಗಿತ್ತಂತ. ಯಾರಿಗೆ ಇಂಥ ರೆಸಿಪೀಸ್ ಎಲ್ಲ ತುಂಬ ಇಷ್ಟ ನೋಡಿ, ಅವರು ಇವಾಗಲೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡಿ. ಇನ್ನು ನಾಳೆ ಸಿಗ್ತೀನಿ ನಾನು ಒಳ್ಳೆಯ ರೆಸಿಪಿಯೊಂದಿಗೆ. ಅಷ್ಟರವರೆಗೂ ಬಿಸಿ ಬಿಸಿಯಾದ ಪ್ಲೇನ್ ಬಿರಿಯಾನಿಯನ್ನು ಖಂಡಿತವಾಗಲೂ ಎಂಜಾಯ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.